स्वागत है आप सभी का एसएस न्यूज़ में। मैं आपके साथ मुस्कान। ರಾಜ್ಯದಲ್ಲಿ ಸ್ವಲ್ಪ ಅಡ್ಡಾಡಬೇಕಾಗಿದೆ, ಕನಿಷ್ಠ ಒಂದು 8 ದಿವಸ ನಮ್ಗೆ ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದ ಸರ್ಕಾರ ಮುಂದೆ ನಮ್ಮ ಪ್ರಧಾನಮಂತ್ರಿಗಳ ಕರೆಸಿದೆ, ಅದನ್ನು ಮನಸ್ಸು ಮಾಡಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪದ ಜೊತೆಗೆ ನಮ್ಮ ಪ್ರತಿಯೊಂದು ನಮಗೆಷ್ಟು ಸಾಧ್ಯ ಇದೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಅಡ್ಡಾಡಿ ಪಕ್ಷವನ್ನ ಆರಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ. ಒಂದು ವಿಜಯಪುರ ನಗರದಲ್ಲಿ ನೀವೇ ಬಸವನಗೌಡ ಪಾಯಿಂಟ್ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಬಿಜೆಪಿ ಕಾರ್ಯಕರ್ತರಾಗಿ ಪ್ರತಿಯೊಬ್ಬರು ನರೇಂದ್ರ ಮೋದಿ ಆಗಿ ಚುನಾವಣೆಗೆ ಕೆಲಸ ಮಾಡಲಿ. ಜಯ ನಮ್ದಿದೆ. ಯಾರು ಏನೇ ಕುತಂತ್ರ ಮಾಡಲಿ, ಷಡ್ಯಂತ್ರ ಮಾಡಲಿ, ಯಾವುದೋ ಒಂದು ಒಂದೆಟ್ ಲೋಕಲ್ ಚಾನಲ್ ಅದಾವ ಅವೆಲ್ಲ ಪೇಡ್ ಚಾನಲ್ಗಳು ಅದಾವ. ಅವರೆಲ್ಲ 5,000 10,000 ಕಾರ್ಪೊರೇಷನ್ ಫಿಕ್ಸ್ ಮಾಡಿದ್ರು ಅವ್ರ ಇಂಟರ್ವ್ಯೂ. ಈಗ 25,000 ಅಥವಾ ದಂಡನೇ ನಮ್ಮ ಭಾರತ ವಿಕಾಸ ಸಂಘದಾಗೂ ಇದೇ ಅಂಕಿ ಮಾಡ್ಯಾರೆ ರೊಕ್ಕ ಅವ್ಯವಹಾರ ಮಾಡಿದ್ದು ನಮಗೆ ಕಣ್ಣು ಬಂದಂತ ದುರಿತಿದ್ವಿ. ಅದಕ್ಕೆ ಅಂಥವ್ರ ಯಾವುದೇ ಚೆನ್ನಾಗಿ ಲೋಕಲ್ ಚೆನ್ನಾಗ್ ಏನಂತಾವಲ್ಲ ಯೂಟ್ಯೂಬ್ ಚೆನ್ನಾಗಿ ಇದೆಲ್ಲ ಪೇಡ ಕೆಲವೊಂದು ಒಳ್ಳೆಯವ್ರಲ್ಲ ಒಂದು ಮಾಡಿ ಒಳ್ಳೆಯವ್ರ ಪಾಪ ಯಾವ ಕೇಳಿದ್ರೆ ಫೋನ್ ಕೇಳಿದ್ರೆ ಯಾರ ಒಂದು ಒಳ್ಳೆಯವ್ರ ಒಂದು ಬಹಳ ಲಪುಟ್ರದ ಅವ್ರ ದಂಧೆ ಆಗೈತೆ. ಅದು ಇದು ಇಲೆಕ್ಷನ್ ಬರೋಣ ಯತ್ನ ಆಗಿದೆ. ಭಾರಿ ಸೋಲಿನ ಭೀತಿ ಎಲ್ಲ ಒಳ್ಳೆ ಪತ್ರಿಕೆಗಳದಾವು, ಒಳ್ಳೆ ದೊಡ್ಡವರು ಚೆನ್ನಾಗಿಲ್ಲ. ಇವರೆಲ್ಲ ಇವ್ರಿಗೂ ವಿನಂತಿ ಮಾಡ್ಕೋತೇನೆ, ಸೂಕ್ಷ್ಮನೆ ಯಾವ ಲಪುಟ್ರ ತಂದು ಭಾರಿ ಯತ್ನ ಆಗಿದೆ. ಭಾರಿ ಸ್ಪರ್ಧೆ ಒಟ್ಟು ಸಂಭವ ಇದೆ ಸೊನ್ನೆ ಅಡಿಗಾಡಿ ಮನ್ಯಾಗ ಪ್ರತಿಯೊಂದು 18 ವರ್ಷ ಅದಲ್ಲ ಸಣ್ಣ ಮಕ್ಕಳ ಸಹಿತ ನೀವು ಹೋಗಿ ಕೇಳ್ರಿ, ನಾ ಯಾರಿಗೆ ಊಟ ಹಾಕ್ತೀವಿ ನಮ್ಮ ಅಪ್ಪ ಅವ್ರ ಬಿಜೆಪಿ ಹಾಕ್ತೀವಿ. एसएस न्यूज से जुड़े हर लेटेस्ट जानकारी के लिए हमारे यूट्यूब चैनल एसएस न्यूज को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए एसएस न्यूज।